ಎಲ್ಲರಿಗೂ ನಮಸ್ಕಾರ ರೀ. ಹೇಗದಿರಿ? ನಾನು ಶ್ವೇತಾ. ಜಗತ್ತೇ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುದ್ರಬೇಡ್ರಿ. ಅವತ್ತು ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮಗೇನು ಅನಿಸ್ತದ ಕಮೆಂಟ್ ಮಾಡ್ರಿ, ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಲೇ ಬೇಡ್ರಿ. ಕಂಗ್ರ್ಯಾಚುಲೇಷನ್ ಬಿ ಜೆ ಪಿ, ಕಂಗ್ರ್ಯಾಚುಲೇಷನ್. ಅಂತೂ ಇಂತೂ ಒಂದು ಸಕ್ಸಸ್ಫುಲ್ ಡೆಲಿವರಿ ಆಯ್ತು ನೋಡ್ರಿ. ನಾರ್ಮಲ್ ಆಗ್ಲಿಲ್ರಿ, ಮತ್ತೆ ಆಪರೇಷನ್ ಮಾಡಬೇಕಾಯ್ತು. ಯಾವ ಆಪರೇಷನ್ ಅಂತ ಕೇಳಿದ್ರೆ ಅದೇ ನಮ್ಮ ಜಗದೀಶ್ ಶೆಟ್ಟರ್ ಅವ್ರದು. ಹೌದು ನೋಡ್ರಪ್ಪ, ಕಾಂಗ್ರೆಸ್ಗೂ ಹೋಗಿ ಬರೋಬ್ಬರ 9 ತಿಂಗಳ 9 ದಿನ ಆದ್ಮೇಲೆ ಬಿ ಜೆ ಪಿ ಹೊಳೆ ಬಂದುಬಿಟ್ಟಾರ. ಬಿಡ್ರಿ, ಅದ್ರ ಬಗ್ಗೆ ನಾ ಭಾಳ ಡೀಪಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಾ ಏನು ರಾಜಕೀಯ ವಿಶ್ಲೇಷಕಿ ಅಲ್ಲ. ಆದ್ರೆ ಜಗದೀಶ್ ಶೆಟ್ಟರ್ ಅವರು ಹಿಂಗೆ ಕಾಂಗ್ರೆಸ್ಗೆ ಹೋಗಿ ಪಟ್ ಅಂತ ಬಿ ಜೆ ಪಿ ಹೊಳ್ಳೆ ಬಂದಿದ್ದಕ್ಕೆ ಯಾರೋ ಒಬ್ರು ಬರ್ಕೊಂಡಾರ. ನಾ ಬಾತ್ರೂಮಿಗೆ ಹೋಗು ಮುಂದೆ ಕಾಂಗ್ರೆಸ್ನಾಗ ಇದ್ದ ಜಗದೀಶ್ ಶೆಟ್ಟರ್ ಅವರು ನಾ ಬಾತ್ರೂಮಿಂದ ಹೊರಗೆ ಬರೋದ್ರಾಗ ಬಿ ಜೆ ಪಿದಾಗ ಅದಾರಂತ. ನೋಡ್ರಿ, ಇದಕ್ಕೆ ಶೆಟ್ಟೂರ್ ಅಂತ ಹೆಸರು ಇಡಬಹುದಂತ. ಅದು ಹೋಲ್ ಬಿಡ್ರಪ್ಪ. ಹಿಂಗೆ ಬಿ ಜೆ ಪಿ ಹೊಳ್ಳೆ ಬಂದಿರೋ ಶೆಟ್ಟರ್ ಅವ್ರ ಮೇಲೆ ಬಿ ಜೆ ಪಿ ಕಾರ್ಯಕರ್ತರೇ ಈಗ ಸಂಶಯ ಪಡ್ಲಿಕ್ಕತ್ತಾರ. ಅದು ಸಹಜದ ಬಿಡ್ರಿ. ಯಾಕಂದ್ರೆ ನೋಡ್ರಿ, ಈಗ ಕರೆಕ್ಟ್ ಕಾಂಗ್ರೆಸ್ಗೂ ಹೋಗಿ ಎಲೆಕ್ಷನ್ ಇನ್ನೇನು ಸಮೀಪ ಬರ್ತದ ಅನ್ನೋದ್ರಾಗ ಮತ್ತೆ ಹೊಳ್ಳೆ ಬಿ ಜೆ ಪಿಗೆ ಬಂದಾರಲ್ಲ, ಹಂಗಾದ್ರೆ ಕಾಂಗ್ರೆಸ್ಸಿಂದ ಸೀಕ್ರೆಟ್ ಏಜೆಂಟ್ ಆಗಿ ಅಂದ್ರೆ ಗೂಢಾಚಾರಿಯಾಗಿ ಬಂದಾರೇನು ಅಂತ ಡೌಟ್. ಒಟ್ಟ ದೊಡ್ಡ ಮಸ್ಲತ್ತಿರ್ಬೋದು ಇವ್ರು ಈ ಟೈಮಿಗೆ ಬಂದಿದ್ದು. ಅಂದ್ರೆ ಚುನಾವಣೆ ಟೈಮ್ನಾಗ ಬಿ ಜೆ ಪಿ ಹೆಂಗೆಲ್ಲ ಪ್ಲ್ಯಾನ್ ಮಾಡ್ತದ ಅಂತ ಸ್ಪೈ ಕೆಲಸ ಮಾಡಿ ಅದನ್ನು ಕಾಂಗ್ರೆಸ್ಸಿಗೆ ಹೇಳಲಿಕ್ಕಂತಲೇ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಹೊಳ್ಳೆ ಬಿ ಜೆ ಪಿಗೆ ಬಂದಾರಂತ ಬಿ ಜೆ ಪಿ ಕಾರ್ಯಕರ್ತರು ಸಂಶಯ ಪಡ್ಲಿಕ್ಕತ್ತಾರ ನೋಡ್ರಿ. ಅಲ್ರಿ, ತೀರಾ ಹಂಗೆಲ್ಲ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಬಿಡ್ರಿ. ಯಾಕಂದ್ರೆ ಶೆಟ್ಟರ್ ಅವರು ತೀರಾ ಅಂಥ ಮನುಷ್ಯ ಅಲ್ಲ ಅಂತ ಅನ್ಕೊಂಡಿನಿ. ನೀವೇನು ಟೆನ್ಷನ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಇನ್ನು ಈ ರಾಹುಲ್ ಗಾಂಧಿ ನೋಡ್ರಪ್ಪ, ಪ್ರಧಾನಿ ಆಗಬೇಕು ಅಂತ ಎಷ್ಟು ಆಸೆ ಕನಸು ಇಟ್ಕೊಂಡು ಅಡ್ಡಾಡ್ತಾರೆ ನೋಡಿದ್ರೆ ಎಂಥ ಹುಚ್ಚು ಮೂರ್ಖರು ಕೆಲಸ ಮಾಡ್ಯಾರ ನೋಡ್ರಿ. ಏನಂತ ಹೇಳ್ತೀನಿ ಕೇಳ್ರಿ, ಯಾರೇ ಒಬ್ಬ ಅಪ್ರಾಪ್ತೆ ಅಂದ್ರೆ ಅತ್ಯಾಚಾರ ಆಗಿರೋ ಅಪ್ರಾಪ್ತೆ ಬಾಲಕಿ ಹೆಸರಾಗಲಿ ಗುರುತಾಗಲಿ ಹೇಳ್ತಾರೇನು ಹೇಳ್ರಿ, ಎಲ್ಲರೂ ಹೇಳ್ಕೋತಾರೇನು ಹೇಳ್ರಿ. ಅಲ್ಲ, ಇದೆಲ್ಲ ಇಂಥ ವಿಷಯ ಮುಚ್ಚಿಡ್ಬೇಕು. ಯಾಕಂದ್ರೆ ಆ ಹುಡುಗಿದ ಭವಿಷ್ಯ ಅದ್ರಾಗ ಅಡಗಿರ್ತದಂತ ಕಾನೂನೇ ಹೇಳ್ತದೆ. ಕಾನೂನು ಬಿಡ್ರಪ್ಪ, ತಲೆಗೆ ಒಂದು ಸ್ವಲ್ಪರೇ ಬುದ್ಧಿ ಇತ್ತಂದ್ರೆ ಇಂಥ ಕೆಲಸ ಯಾರೂ ಮಾಡೋದಿಲ್ಲ. ಆದ್ರೆ ರಾಹುಲ್ ಗಾಂಧಿ ನೋಡ್ರಿ, ಈ ಅಪ್ರಾಪ್ತ ಬಾಲಕಿಗೆ ಹೋಗಿ ಭೇಟಿಯಾಗಿ ಮಾತಾಡ್ತಾರೆ. ಅವರವ್ವ ಅಪ್ಪಗೂ ಭೇಟಿಯಾಗಿ ಮಾತಾಡ್ತಾರೆ. ಮಾತಾಡಿಸ್ಲಿ, ಆದ್ರೆ ಅವ್ರ ಜೋಡಿ ಫೋಟೋ ತಗೊಂಡು ವಿಡಿಯೋ ಹಾಕ್ಕೊಂಡು ಸೋಷಿಯಲ್ ಮೀಡಿಯಾದಾಗ ಪೋಸ್ಟ್ ಮಾಡ್ಯಾರ ನೋಡ್ರಿ. ತೀರಾ ಏನು ಹೇಳ್ಬೇಕು ಅಲ್ರಿ ರಾಹುಲ್ ಅಣ್ಣ. ಏ ಬಿಡ್ರಪ್ಪ, ನಾ ಅಣ್ಣ ಅನ್ನೋದಿಲ್ಲ. ನಾ ನಿಮಗೆ ಅಣ್ಣ ಅಂದಿದ್ದಕ್ಕೆ ನಮ್ಮ ಮಿರ್ಚಿ ಮಂಡಕ್ಕಿ ನೋಡು ಮಂದಿಗೆ ಭಾಳ ಮನಸ್ಸಿಗೆ ಹತ್ತದ. ಅದ್ರಾಗ ನೀವು ಇವತ್ತು ಮಾಡಿರೋ ಕೆಲಸಕ್ಕೆ ನನಗೆ ನಿಮ್ಗೆ ಅಣ್ಣ ಅಂತ ಕರೀಲಿಕ್ಕೆ ಮನಸ್ಸೇ ಆಗಲಾಗದ. ಇನ್ನು ಮೇಲೆ ನಿಮ್ಗೆ ನಾ ಅಂತೂ ಅಣ್ಣ ಅಂತ ಕರೋದಿಲ್ಲ. ಅಲ್ರಿ ರಾಹುಲ್ ಗಾಂಧಿ ಅವರ, ಹೆಣ್ಮಕ್ಳ ಬಗ್ಗೆ ಅಷ್ಟು ಕಾಳಜಿ ತೋರಿಸ್ತಿರಲ್ಲ. ತೆಲಂಗಾಣದಾಗ ನಿಮ್ಮದೇ ಪಕ್ಷ ಅಧಿಕಾರದಾಗ ಇರುವುದಲ್ಲೇನು? ಅಲ್ಲಿನ ಪೊಲೀಸರು ಏನು ಮಾಡ್ಯಾರ ನೋಡ್ರಿ ಸ್ವಲ್ಪ ನೀವು. బ్రేకింగ్ న్యూస్ మనం చూస్తున్నాము. ఉద్యానవర్సిటీ భూములు ఏ అయితే ఉన్నాయో వాటిని హైకోర్టు నిర్మాణానికి కేటాయించొద్దని డిమాండ్ చేస్తూ ఏబీవీపీ చేపట్టిన ధర్నా తీవ్ర ఉద్రిక్తతకు దారితీసింది. ఏబీవీపీ రాష్ట్ర కార్యదర్శి జాన్సీని పోలీసులు జుట్టుబట్టుకొని లాగడాన్ని విద్యార్థులు తీవ్రంగా వ్యతిరేకిస్తున్నారు. ఏబీవీపీ కార్యకర్త ప్రొటెస్ట్ మాడిదకు హింగ్ అవరు జుట్టు హిడ్కొండి ఎళ్కొండి హోగ్లికత్తార పోలీసులు. ಇದ್ರ ಬಗ್ಗೆ ಒಂದು ಪೋಸ್ಟ್ ಹಾಕ್ರಲ್ಲ ರಾಹುಲ್ ಗಾಂಧಿ ಅವರ, ನ್ಯಾಯಯಾತ್ರೆ ಬೇರೆ ಮಾಡ್ಲಿಕ್ಕತ್ತೀರಿ. ಅಲ್ಲ, ಈ ಹುಡುಗಿಗೆ ನಿಮ್ಮದೇ ಪಕ್ಷ ಅಧಿಕಾರದಾಗಿರೋ ರಾಜ್ಯದಾಗರೆ ಕಡಿಕ ನ್ಯಾಯ ಕೊಡಿಸ್ತ್ರೆ ನೋಡುವಲ್ಲ. ಈ ಬಹಳಷ್ಟು ಸಲ ಸಿದ್ದರಾಮಣ್ಣ ಅವರು ಕಾರ್ಯಕರ್ತರಿಗೆ ಹೆಂಗಂತಾರೆ ಅಂಜಿಸ್ತಾರೆ ನೋಡ್ರಿ. ಏ ಹೊಡಿತೀನಿ ನೋಡಂತ. ಹಂಗೆ ಇವ್ರಿವ್ರು ಒಂದ್ಸಲ ಹಿಂಗೆ ಅಂಜಿಸ್ಬೇಕು ನೋಡ್ರಿ ರಾಹುಲ್ ಗಾಂಧಿ ಅವರಿಗೆ. ಯಾಕಂದ್ರೆ ಇವ್ರಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಬೈದು ಬುದ್ಧಿ ಹೇಳೋರಿಲ್ಲ. ಬುದ್ಧಿ ಹೇಳಿದ್ರೆ ಏನು ಚಲೋ ಆಗ್ತಿರ್ಬೇಕಂತ ಅನಿಸ್ಲಿಕ್ಕತ್ತದ. ಯಪ್ಪ, ಹೋಗಿ ಹೋಗಿ ನಿಮಗೆ ಹೇಳಲಿಕ್ಕತ್ತೀನಲ್ಲ, ನಾ ನಿಂಬಲ್ಲಿ ಕೇಳಲಿಕ್ಕತ್ತೀನಿ. ಇದು ಮೊನ್ನೆ ರಾಮ ಮಂದಿರ ಉದ್ಘಾಟನೆ ದಿನ ಕೇಸರಿ ಧ್ವಜ ಹಿಡ್ಕೋಬಾರ್ದು ಅಂತ ರೂಲ್ಸ್ ಮಾಡಿದವರಲ್ಲ ನೀವು.
ಏನ್ ಮಾಡಿದೀನಿ ಜಂಡ ಹಿಡ್ಕೊಂಡು ಓಡಾಡಿದ್ರೆ ತಪ್ಪು. ಏನ್ ಮಾಡಿದೀನಿ ಜಂಡ ಹಿಡ್ಕೊಂಡು ಓಡಾಡಿದ್ರೆ ತಪ್ಪು ತಪ್ಪ ಜಂಡ ಹಿಡ್ಕೊಂಡು ಓಡಾಡಿದ್ರೆ ತಪ್ಪ. ಇದು ಹಿಂದೂಸ್ತಾನ ಐತೆ ಪಾಕಿಸ್ತಾನ ಅಲ್ಲ. ತಪ್ಪ ಜಂಡ ಹಿಡ್ಕೊಂಡು ಓಡಾಡಿದ್ರೆ ತಪ್ಪ. ಇದು ಹಿಂದೂಸ್ತಾನ ಐತೆ ಪಾಕಿಸ್ತಾನ ಅಲ್ಲ. ಅಲ್ರಿ ಸಿದ್ದರಾಮಣ್ಣ, ನೀವ್ ಹೇಳಿದ್ದ ಇದು ಅಲ್ಲ. ಮೊನ್ನೆ ನೋಡಿದ್ರ ನೀವೇ ಜೈ ಶ್ರೀರಾಮ್ ಅಂತ ಅಲ್ಲಿ ಕತ್ತಿದ್ರಿ, ಇಲ್ಲಿ ನೋಡಿದ್ರ ಪೊಲೀಸರ ಬಲ್ಲಿ ಹೇಳಿಸ್ತೀರಿ ಕೇಸರಿ ಧ್ವಜ ಹಿಡ್ಕೋಬಾರ್ದು ಅಂತ. ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ ನೋಡ್ರಪ್ಪ. ಆದ್ರೂ ಈ ಕೇಸರಿ ಶಾಲ್ ಹಾಕೊಂಡಿರೋರ್ನ, ಕೇಸರಿ ಧ್ವಜ ಹಿಡ್ಕೊಂಡಿರೋ ಹುಡುಗರನ್ನ ನೀವಷ್ಟು ಸುಲಭ ಈಜಿ ಅಂತ ತಿಳ್ಕೊಳಿಕ್ಕೆ ಹೋಗ್ಬೇಡ್ರಿ. ಕಾಕತಾಳಿ ಅಂದ್ರ ನಾನು ಕೇಸರಿ ಓಡ್ನಿ ಹಾಕೊಂಡಿನಿ ಇವತ್ತ, ನನಗೂ ಏನು ಈಜಿ ತಗೋಬೇಡ್ರಿ. ನೀವು ಮಜಾಕಿ ಹೇಳಿದ್ನ್ಯಾ, ಮತ್ತು ನನ್ನ ಮೇಲೆ ಏನಾರ ಕೇಸ್ ಜಡಿಯೋ ಪ್ಲ್ಯಾನ್ ಏನು ಮಾಡಬೇಡ್ರಿ. ಆದರೂ ಇಲ್ಲಿ ಮಹಾರಾಷ್ಟ್ರದಾಗ ಮುಸ್ಲಿಂ ಹುಡುಗಿ ಒಬ್ಬಕ್ಕಿನ್ನ ಈ ಮುಸ್ಲಿಂ ಉಡಾಳ ಹುಡುಗರಿಂದ ಕಾಪಾಡಿದ ಯಾರು ಗೊತ್ತಾ? ಇದೇ ಕೇಸರಿ ಶಾಲ್ ಹಾಕೊಂಡಿರೋ ಹುಡುಗ ನೋಡ್ರಿ ಮಾಮ. बहुत वाला कोई काही नहीं करना, काही नहीं करना. अरे पण तुम आप बिना काम का मैटर क्यों क्रिएट कर रहे हो? तुम्हाला काय करायचं? रे मला काय करायचं? तुम्ही बुरखा निकाल घुमो, बिना बुरखे के घुमो आप. बुरखा निकालो. हां ठीक है, येऊ दे. छोड़ दे वो इलेक्ट्रिक वाले. ठीक है, येऊ दे. तू जा क्लास में, मी बघू. क्लास में नजर आ रही है. हां तू जानना मत. अरे बुरखा उतार के घूम, घूम रही तो. ए भाई इज्जत से बात कर. इज्जत वो लड़की ऊपर आती है उड़ाना. वो लड़की ऊपर नहीं बोल रही, कुछ मैं सुन ले रहा था. मैं सुन ले रहा था, मैं सुन ले रहा था. तेरी तेरे कुछ भी नहीं करेंगे, आप भी नहीं करेंगे. हां ठीक है मैडम, तुम बुरखा उतारो और घर को चल जाओ. ठीक है ठीक है, सॉरी सॉरी. भाऊ तुम्हारा कोणी काही नहीं बोल लागला. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.